ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಜೀವ ಕೊಡುವ ರೊಟ್ಟಿ ನಾನೇ ರೇಫ್ರೆಂಡ್ಸ್ ಪುಟ ಟೂ ಸಿಕ್ಸ್ ಫೈವ್ ಒನ್ ಪುಟದ ಸಂಖ್ಯೆ ನೂರ ಅರವತ್ತಾರು ನೂರ ಅರವತ್ತ ಏಳು ತಂದೆಯು ತನಗೆ ಕೊಟ್ಟವರೆಲ್ಲರೂ ರಕ್ಷಣೆ ಹೊಂದಬೇಕೆಂಬುವುದು ಆತನ ಚಿತ್ತವಾಗಿದೆ ಅವರು ಎಬ್ಬಿಸಲ್ಪಡುವರು ಈ ಗುಂಪಿನವರಲ್ಲಿ ಒಬ್ಬನನ್ನಾದರೂ ಕಳಕೊಳ್ಳಬಾರದು ಎಂದು ನಮ್ಮ ಕರ್ತನು ಪ್ರಕಟ ಮಾಡಿ ಹೇಳಿದ್ದನು ಹಾಗಾದರೆ ಹೀಗೆ ನಿಶ್ಚಯವಾಗಿಯೂ ರಕ್ಷಣೆ ಹೊಂದಲಿರುವ ಇವರು ಯಾರು ನಾವು ಉತ್ತರಿಸುವುದೇನೆಂದರೆ ಅಪೋಸ್ತರನಾದ ಪೌಲನು ಒಂದು ವರ್ಗವನ್ನು ತಂದೆಯು ಪೂರ್ವದಲ್ಲಿ ನೇಮಿಸಿ ಅವರನ್ನು ಆದುಕೊಂಡವ ಆದುಕೊಂಡಿರುವನೆಂದು ಈ ವಿಷಯವಾಗಿ ಕೆಲವು ಮಾತುಗಳ ವಿವರಣೆಯನ್ನು ನಮಗೆ ಸೇರಿಸಿ ಹೇಳಿದ್ದಾನೆ ಅವರು ಕರ್ತನಾದ ಯೇಸುವನ್ನು ಈಗ ನಂಬಿಕೆಯ ಮೂಲಕ ಸ್ವೀಕರಿಸಿರುವಂಥದ್ದು ಮತ್ತು ಈ ಸುವಾರ್ಥ ಯುಗದಲ್ಲಿ ನೀಡಿದ ಉನ್ನತ ಸ್ಥಾನಕ್ಕಾಗಿರುವ ಕರೆಯನ್ನು ಕೇಳಿ ಕೇಳಿದವರಾಗಿ ಅವರು ಎಷ್ಟು ಪ್ರಭಾವಿತರಾಗಿರುವುದೇ ಅದಕ್ಕಾಗಿ ಅವರು ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ತೆಗೆದಿಟ್ಟು ಸುವಾರ್ತೆಯಲ್ಲಿ ತಮ್ಮ ಮುಂದಿಟ್ಟಿರುವ ಓಟವನ್ನು ತಾಳ್ಮೆಯಿಂದ ಓಡುವರು ಮತ್ತು ಹೀಗೆ ಮಾಡುತ್ತಾ ಅವರು ದೇವರ ಏರ್ಪಾಟಿನ ಮತ್ತು ಮಾರ್ಗದರ್ಶನದ ಮೇರೆಗೆ ತಮ್ಮ ಗುಣ ನಡತೆಗಳಲ್ಲಿ ದೇವರ ಪ್ರಿಯ ಕುಮಾರನ ಪ್ರತಿರೂಪಿಗಳಾಗಲು ರೂಪಗೊಂಡು ಆಕಾರ ಪಡೆಯುತ್ತಿರುವರು ಪರಲೋಕದ ತಂದೆಯು ತಾನು ಮುಂದಾಗಿ ನೇಮಿಸಿರುವ ಈ ವರ್ಗದವರ ಸಂಖ್ಯೆಯನ್ನು ಮತ್ತು ಅದಕ್ಕಿರುವ ಷರತ್ತುಗಳನ್ನು ಗೊತ್ತು ಮಾಡಿರುವನು ಈ ಸಂದೇಶವನ್ನು ಕಳುಹಿಸಿಕೊಡುವುದರಲ್ಲಿ ಆತನಿಗೆ ಮಾಡಬೇಕಿರುವುದು ಇದ್ದಾಗ್ಯೂ ಶುಭ ವಾರ್ತೆಯನ್ನು ಕೇಳುವವರೆಲ್ಲರ ವಿಷಯವಾಗಿ ಹೆಚ್ಚಿಗೆ ಮಾಡುವಂಥದ್ದು ಏನಿರುವುದಿಲ್ಲ ಕ್ರಿಸ್ತನಲ್ಲಿರುವ ತನ್ನ ಕೃಪೆಯ ಸಂಬಂಧವಾದ ಸಂದೇಶದ ಮೂಲಕ ಎಳೆಯಲ್ಪಟ್ಟವರೆಲ್ಲರ ಆದರೂ ಎಳೆಯ ಎಳೆಯಲ್ಪಡುವ ವಿಷಯದಲ್ಲಿ ಆತನು ಮಾಡಬೇಕೆ ಮಾಡಬೇಕಿರುವಂಥವುಗಳು ಇದ್ದು ಈಗಿನ ಕಾಲದಲ್ಲಿ ಕೇವಲ ಒಂದು ನಿರ್ದಿಷ್ಟವಾದ ಗುಂಪನ್ನು ಎಳೆದುಕೊಳ್ಳುತ್ತಿರುವನು ವಿಷಯ ವಿಷಯವಾಗಿ ಹೆಚ್ಚಿಗೆ ಮಾಡುವುದು ಏನೂ ಇರುವುದಿಲ್ಲ ಏಸುವನ್ನು ಅಂಗೀಕರಿಸಿರುವವರೆಲ್ಲರಿಗೆ ನೀಡಲಾದ ಕರೆಯ ಮತ್ತು ಅವರನ್ನು ಆತನ ಹೆಜ್ಜೆಯ ಜಾಡನ್ನು ಹಿಡಿದು ತಮ್ಮನ್ನು ತಾವು ಯಜ್ಞವನ್ನಾಗಿ ಅರ್ಪಿಸಿಕೊಳ್ಳುವ ವಿಷಯದಲ್ಲಿ ಆತನು ಈ ಕರೆಯ ವಿಷಯದಲ್ಲಿ ಆಸಕ್ತನಾಗಿದ್ದು ಈ ಕರೆಯನ್ನು ಅಂಗೀಕರಿಸುವವರ ಜೀವಿತದ ಸಂಗತಿಗಳ ಮೇಲ್ವಿಚಾರಣೆ ಮಾಡುತ್ತಿದ್ದು ಅವರಿಗೆ ಸಂಭವಿಸುವುದೆಲ್ಲವನ್ನೂ ಅವರ ಒಳತಿಗಾಗಿ ಮಾರ್ಪಡಿಸುತ್ತಿರುವನಾದರೂ ಹೆಚ್ಚಿಗೆ ಮಾಡುವುದೇನೂ ಇರುವುದಿಲ್ಲ ಆದರೆ ಆತನು ವಿಶೇಷವಾಗಿ ಕ್ರಿಸ್ತನಿಗೆ ಮೊದಲಗಿತ್ತಿಯಾಗಿ ರೂಪುಗೊಳ್ಳಗೊಳ್ಳಲಿರುವವರ ಸಂಖ್ಯೆಯನ್ನು ಮತ್ತು ಆ ಗುಂಪಿನಲ್ಲಿರುವವರ ಗುಣನಡತೆಗಳ ವಿಷಯವಾಗಿ ಮೊದಲೇ ನಿಷ್ಕರ್ಷೆ ಮಾಡಿರುವನು ಮತ್ತು ಈ ಸುವಾರ್ಥ ಯುಗದಲ್ಲಿ ಕ್ರಿಸ್ತನ ಅನುಭವ ಶಾಲೆಯಲ್ಲಿ ಸಂಪೂರ್ಣವಾದ ನಂಬಿಕೆ ಮತ್ತು ವಿಧಿಯತೆಗಳ ವಿಷಯ ವಿಷಯವಾಗಿ ಪಾಠವನ್ನು ಕಲಿತವರಾಗಿ ಏಸುವಿನಲ್ಲಿ ಬಹುಬದ್ ಭವ್ಯವಾಗಿ ಪ್ರದರ್ಶಿತವಾದ ಗುಣ ಸ್ವಭಾವಗಳನ್ನು ಮಾದರಿಯಾಗಿ ಅಭಿವೃದ್ಧಿಪಡಿಸಿಕೊಳ್ಳುವಂಥವರು ಮಾತ್ರ ಕೇವಲ ಈ ಗುಂಪಿನಲ್ಲಿ ಸೇರಿರುವವರು ತಾನು ಏಸುವನ್ನು ಕೇವಲ ನಮ್ಮ ವಿಮೋಚಕನಾಗಿರುವುದು ಮಾತ್ರವಲ್ಲದೆ ನಮಗೆ ಮಾದರಿಯಾಗಿಯೂ ಇರಬೇಕೆಂದು ತಂದೆಯಿಂದ ಕಡಿಸಲ್ಪಟ್ಟನು ತಂದೆಯ ಚಿತ್ತವೇನೆಂದರೆ ದೈವಿಕ ಏರ್ಪಾಟಿನಲ್ಲಿ ಮಾಡಲಾದ ಮುನ್ನಡೆಸುವಿಕೆಯು ಹೀಗೆ ವಿಧೇಯರಾಗುವ ಮತ್ತು ತನ್ನ ಹೃದಯ ಚಿತ್ತ ಉದ್ದೇಶಗಳಲ್ಲಿ ಶರೀರದಲ್ಲಿನ ಪರಿಪೂರ್ಣತೆಯನ್ನೆಲ್ಲ ಕರ್ತನಾದ ಏಸುವಿನ ಹೋಲಿಕೆಯನ್ನು ಪಡಕೊಳ್ಳುವ ಪ್ರತಿಯೊಬ್ಬನೂ ಈ ವಿಶೇಷವಾದ ರಕ್ಷಣೆಯ ಮೂಲಕವಾಗಿ ರಕ್ಷಿಸಲ್ಪಟ್ಟು ಪ್ರಭಾವ ಮಾನ ನಿರ್ಲಯತ್ವಗಳಿಗೆ ನಡೆಸಲ್ಪಡುವ ಮೊದಲನೆಯ ಪುನರುತ್ಥಾನದಲ್ಲಿ ಏಸುವಿನೊಡನೆ ಪಾಲು ತೆಗೆದುಕೊಳ್ಳಬೇಕೆಂಬುವುದೇ ಇವರಲ್ಲಿ ಒಬ್ಬನೂ ಕಳೆದು ಹೋಗದೆ ಪ್ರತಿಯೊಬ್ಬನು ನೇಮಿತ ಕಾಲದಲ್ಲಿ ಅಂದರೆ ಆ ಕಡೆಯ ದಿನದಲ್ಲಿ ಸಾವಿರ ವರ್ಷದ ದಿನಗಳ ಏಳನೆಯ ಸಾವಿರ ವರ್ಷವೆಂಬ ಮಹಾವಾರದಲ್ಲಿ ಸಾವಿರ ವರ್ಷದ ಆಳ್ವಿಕೆಯ ಕಾಲವೆಂಬ ದಿನದಲ್ಲಿ ಆ ಮಹಿಮೆಯುಳ್ಳ ಸ್ಥಾನಕ್ಕೆ ಸೇರಿಸಲು ಎಬ್ಬಿಸಲ್ಪಡಬೇಕು ಮತ್ತು ಪ್ರವಾದಿಯು ಪ್ರಕಟ ಮಾಡಿ ಹೇಳಿರುವಂತೆ ಅದು ಆ ದಿನದ ಉದಯ ಕಾಲದಲ್ಲಿ ನೆರವೇರುವುದು ಏಕೆಂದರೆ ದೇವರು ಉದಯ ಕಾಲದಲ್ಲೇ ಇದರ ಸಹಾಯಕ್ಕೆ ಬರುವನು